ನ್ಯೂಸ್ ಅಲರ್ಟ್ನ ವಿಶೇಷ ಕಾರ್ಯಕ್ರಮಗಳಿಗೆ ಸ್ವಾಗತ. ನಾನು ಸಿಂಧು ಶ್ರೀ ಸದಾಶಿವ್. ಸೂಪರ್ ಸ್ಟಾರ್ ವಿವಾದ ಮತ್ತೆ ಶುರುವಾಗಿದೆ. ಬರೋಬ್ಬರಿ 27 ವರ್ಷಗಳ ಹಿಂದಿನ ಘಟನೆ. ಸೂಪರ್ ಸ್ಟಾರ್ ರಜನಿಕಾಂತ್ ಪಡೆಯುವ ಸಂಭಾವನೆ ಬಗ್ಗೆ ಮೊದಲಿನಿಂದಲೂ ಸಿನಿಪ್ರಿಯರಿಗೆ ಇನ್ನಿಲ್ಲದ ಕುತೂಹಲ. ಇದೀಗ ಈ ಸಂಗತಿ ಪುನಃ ಚರ್ಚೆಗೆ ಬಂದಿದೆ. ಅಷ್ಟಕ್ಕೂ ಸ್ಟೈಲ್ ಕಿಂಗ್ ತಮ್ಮದೇ ಆದ ವಿಶೇಷವಾದ ಶೈಲಿಯಲ್ಲಿ ಹೇಳಿರೋದೇನು? ಇವತ್ತು ಸೌತ್ ಇಂಡಿಯಾ ಸಿನಿಮಾ ಇಂಡಸ್ಟ್ರಿ ಇಡೀ ಭಾರತೀಯ ಚಿತ್ರರಂಗದ ದೃಷ್ಟಿಯನ್ನೇ ತನ್ನತ್ತ ಹಿಡಿದಿಟ್ಟುಕೊಳ್ಳುವಲ್ಲಿ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ. ಅದರಲ್ಲೂ ತಮ್ಮ ವಿಭಿನ್ನವಾದ ಸ್ಟೈಲ್ನಿಂದಲೇ ಜನಮನದಲ್ಲಿ ವಿಶೇಷವಾದ ಸ್ಥಾನವನ್ನು ಪಡೆದಿರೋ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ತಾರಾ ವರ್ಚಸ್ಸು ತುಸು ಹೆಚ್ಚಿದೆ ಎಂದೇ ಹೇಳ್ಬೋದು. ಪ್ರಾರಂಭದಿಂದಲೂ ತಲೈವ ಮೇನಿಯಾ ಸಿಕ್ಕಾಪಟ್ಟೆ ಸುದ್ದಿ ಆಗ್ತಾನೆ ಬಂದಿದೆ. ಇವರ ಹೆಗಲ ಮೇಲೆ ಶಾಲು ಹಾಕೊಂಡ್ರೇನೆ ಅದು ಒಂದು ಸ್ಟೈಲ್, ಲುಂಗಿ ಕಟ್ಟಿ ಡ್ಯಾನ್ಸ್ ಮಾಡಿದ್ರೆ ಅದು ಒಂದು ಸ್ಟೈಲ್, ತಲೆಯನ್ನ ನುಣ್ಣಗೆ ಬೋಳಿಸಿ ಅದ್ರ ಮೇಲೆ ಕೈ ಆಡಿಸಿದ್ರೆ ಅದು ಕೂಡ ಒಂದು ಸ್ಟೈಲ್. ಹೀಗೆ ವಿಭಿನ್ನ ಹಾಗೂ ವಿಶೇಷವಾದ ಸ್ಟೈಲ್ನಿಂದ ಹೆಚ್ಚು ಜನಪ್ರಿಯ ಆದವರು ರಜನಿಕಾಂತ್. 2 ದಶಕಗಳ ಹಿಂದೆಯೇ ಖಡಕ್ ಆಗಿ ಎಚ್ಚರಿಕೆ ನೀಡಿದ್ರು ಸ್ಟೈಲ್ ಕಿಂಗ್. ಸಂಭಾವನೆ ವಿಚಾರವಾಗಿ ಸ್ಟಾರ್ಗಳು ಇತ್ತೀಚೆಗೆ ಸುದ್ದಿ ಆಗುವುದು ತುಂಬಾನೇ ಸಾಮಾನ್ಯವಾದ ಸಂಗತಿ. ಆದರೆ ತಲೈವಾರ್ ರಜನಿಕಾಂತ್ ಬರೋಬ್ಬರಿ 27 ವರ್ಷಗಳ ಹಿಂದೆಯೇ ಈ ಬಗ್ಗೆ ಮಾತಾಡಿದರು. ತಮ್ಮ ಸಂಭಾವನೆ ಬಗ್ಗೆ ತೀವ್ರ ಕುತೂಹಲ ಒಳಗೊಂಡಿರೋ ಮಂದಿಗೆ ಸರಿಯಾಗಿ ತಿರುಗೇಟನ್ನು ನೀಡಿದರು. ಅಮಿತ್ ಶಾ ಹಿಂದಿ ಹೇಳಿಕೆ ವಿರುದ್ಧ ತಿರುಗಿ ಬಿದ್ದ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಸೂಪರ್ ಹಿಟ್ ಸಿನಿಮಾಗಳಲ್ಲಿ ತಮಿಳಿನ ಅಣ್ಣಾಮಲೈ ಕೂಡ ಒಂದು. 1992 ಬಿಡುಗಡೆಯಾಗಿರೋ ಸುರೇಶ್ ಕೃಷ್ಣ ನಿರ್ದೇಶನ ಮಾಡಿದ್ದ ಅಣ್ಣಾಮಲೈ ಚಿತ್ರ ವರ್ಷದಲ್ಲಿ ಸೂಪರ್ ಹಿಟ್ ಆಗಿದ್ದು ಒಂದು ಇತಿಹಾಸ. ರಜನಿಕಾಂತ್ ನಾಯಕ ನಟನಾಗಿ ಹಾಗೂ ಖುಷ್ಬು ನಾಯಕ ನಟಿಯಾಗಿ ಬಣ್ಣ ಹಚ್ಚಿದ್ರು. ಆ ಕಾಲಕ್ಕೆ ಚಿತ್ರಮಂದಿರಗಳಲ್ಲಿ 175 ದಿನಗಳನ್ನು ಪೂರೈಸಿದ ಈ ಚಿತ್ರ ಯಶಸ್ಸಿನ ನಾಗಾಲೋಟವನ್ನೇ ಸೃಷ್ಟಿಸಿತ್ತು. ಅವತ್ತು ತಮ್ಮದೇ ಆದ ದಾಟಿಯಲ್ಲಿ ಉತ್ತರ ನೀಡಿದ್ರು ಸೂಪರ್ ಸ್ಟಾರ್. 1972 ಹೊತ್ತಿಗೆ ರಜನಿಕಾಂತ್ ಅವರ ಸಂಭಾವನೆ ವಿಚಾರ ಹೆಚ್ಚು ಸುದ್ದಿ ಮಾಡಿತ್ತು. ಅದರಲ್ಲೂ ಕೆಲ ನಿರ್ಮಾಪಕರು ರಜನಿಕಾಂತ್ ಹೆಚ್ಚು ಸಂಭಾವನೆಯನ್ನ ಕೇಳ್ತಾರೆ ಅನ್ನೋ ಮಾತುಗಳನ್ನು ಕೂಡ ಆಡಿದ್ರು. ಇದನ್ನ ಅಣ್ಣಾಮಲೈ ಸುದ್ದಿಗೋಷ್ಠಿಯಲ್ಲಿ ಹಂಚಿಕೊಂಡ ತಲೈವ, ನನಗೆ ನನ್ನ ಸಿನಿಮಾಗಳ ಬಗ್ಗೆ ಗೊತ್ತಿದೆ, ಹೀಗಾಗಿ ನಾನು ಹೆಚ್ಚು ಸಂಭಾವನೆಯನ್ನ ಕೇಳುತ್ತೇನೆ. ಒಂದು ವೇಳೆ ಚಿತ್ರ ಹಾಕಿದ ಬಂಡವಾಳ ಮರಳಿ ಬರಲಿಲ್ಲ ಅಂದರೆ ಆ ನಷ್ಟವನ್ನು ನಾನು ಭರಿಸುತ್ತೇನೆ. ಹಾಗಂತ ಲಾಭ ಬಂದಾಗ ನೀವು ನನಗೆ ಇನ್ನಷ್ಟು ಹಣ ಕೊಡಬೇಕು ಅಂತಲ್ಲ, ಬದಲಾಗಿ ಬಂದ ಲಾಭದ ಬಗ್ಗೆ ತಿಳಿಸಿ ಸಾಕು, ನಿಮ್ಮ ತೃಪ್ತಿ ನನಗೆ ಹೆಚ್ಚು ಸಂತೋಷವನ್ನು ನೀಡುತ್ತೆ ಅಂತ ತಮ್ಮ ಮನದಾಳದ ಮಾತನ್ನು ಹೊರಹಾಕಿದರು. ನುಡಿದಂತೆ ನಡೆದ ರಜನಿಕಾಂತ್. ಇನ್ನು ತಲೈವ ನಷ್ಟ ಭರಿಸೋದಾಗಿ ತಿಳಿಸಿದ್ದನ್ನ ಕಾರ್ಯರೂಪಕ್ಕೆ ಕೂಡ ತಂದಿದ್ದಾರೆ. ಬಾಬಾ, ಲಿಂಗ ಸೇರಿದಂತೆ ಕೆಲವು ಚಿತ್ರಗಳ ಸೋಲಿನ ಹೊಣೆಯನ್ನ ಹೊತ್ತ ರಜನಿಕಾಂತ್ ನಿರ್ಮಾಪಕರಿಗೆ ಹಾಗೂ ವಿತರಕರಿಗೆ ಕಷ್ಟವಾಗದಂತೆ ತಮ್ಮ ಹಣವನ್ನ ಕೂಡ ನೀಡಿದ್ದಾರೆ. ಈ ಮೂಲಕ ನುಡಿದಂತೆ ನಡೆದು ರೀಲ್ ಮತ್ತು ರಿಯಲ್ನಲ್ಲೂ ಸೂಪರ್ ಸ್ಟಾರ್ ಆಗಿ ಹೆಸರು ಮಾಡಿದ್ದಾರೆ. ಮತ್ತೆ ಮತ್ತಷ್ಟು ವಿಷಯಗಳೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ. ನ್ಯೂಸ್ ಅಲರ್ಟ್ 24/7 ಬೇಕು ಅಂದ್ರೆ ಫೇಸ್ಬುಕ್ ಅಲ್ಲಿ ಲೈಕ್ ಮಾಡಿ, ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಪ್ಲೇಸ್ಟೋರ್ ಅಲ್ಲಿ ಆಪ್ ನ ಡೌನ್ಲೋಡ್ ಮಾಡಿ, ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಒಳ್ಳೆದಾಗಿ. ಜಯ ಹಿಂದ್, ಜಯ ಗುರು, ಟೇಕ್ ಕೇರ್.